ನಮಸ್ಕಾರ ಇವತ್ತಿನ ಈ ವಿಡಿಯೋ ಮೆನ್ಸ್ಟ್ರಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಇದೆ ಮೆನ್ಸ್ಟ್ರಲ್ ವೇಸ್ಟ್ ಅಂದರೆ ನೀವು ಪ್ರತಿ ತಿಂಗಳು ಮೆನ್ಸ್ಟ್ರಲ್ ಸೈಕಲ್ ಆದಾಗ ಮುಟ್ಟಾದಾಗ ಬಳಕೆ ಮಾಡುವಂಥ ಪದಾರ್ಥಗಳನ್ನ ಯಾವ ಥರ ಡಿಸ್ಪೋಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇದೆ ಎಲ್ಲರಿಗೂ ಗೊತ್ತಿರೋಂಗೆ ಒಂದು ಹುಡುಗಿ ಹನ್ನೆರಡನೇ ವಯಸ್ಸಿಂದ ಆ್ಯಾವ್ರೇಜ್ ಆಗಿ ಹನ್ನೆರಡನೇ ವಯಸ್ಸಿಂದ ಪೀರಿಯಡ್ಸ್ ಬರುತ್ತೆ ಅದು ನಲ್ವತ್ತೈದರಿಂದ ನಲವತ್ತೆಂಟು ವರ್ಷದವರೆಗೆ ಪೀರಿಯಡ್ಸ್ ಇರ್ ಇರುತ್ತೆ ಯಾವುದೇ ಪೀರಿಯಡ್ ಇರಬೇಕಾದ್ರೂ ಎರಡು ದಿನದಿಂದ ಏಳು ದಿನದವರೆಗೂ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ ಕೆಲವ್ರಿಗೆ ಬೇರೆ ಬೇರೆ ಥರ ಆಗ್ಬೋದು ಬೇರೆ ಬೇರೆ ದಿನಗಳಾಗ್ಬೋದು ಆನ್ ಆ್ಯನ್ ಆ್ಯಾವ್ರೇಜ್ ಒಂದು ಮಹಿಳೆ ತನ್ನ ಜೀವನದಲ್ಲಿ ಎರಡು ಸಾವಿರದ ಎರಡು ನೂರ ಎಂಬತ್ತು ದಿನಗಳು ಪೀರಿಯಡ್ಸ್ ಇರುತ್ತೆ ಒಂದು ಮಹಿಳೆಗೆ ಒಂದು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಒಂದು ಪೀರಿಯಡಲ್ಲಿ ಒಂದು ಮೆನ್ಸ್ಟಲ್ ಸೈಕಲಲ್ಲಿ ನಾಲ್ಕು ಹಾರ್ಮೋನ್ಸ್ ಚೇಂಜ್ ಆಗಿ ತುಂಬ ಫಿಸಿಕಲ್ ಟಯರ್ಡ್ನೆಸ್ಸು ಅಥವಾ ಫಿಸಿಕಲ್ ಚೇಂಜಸ್ಸು ಮೆಂಟಲ್ ಇಮೋಷ್ನಲ್ ಚೇಂಜಸ್ ಕಾಣಿಸುತ್ತೆ ಜೊತೆಗೆ ಅದೇ ರಿಸರ್ಚಿನ ಪ್ರಕಾರ ಇಂಡಿಯಾದಲ್ಲಿ ಮೂರು ಮೂರು ನೂರ ಮೂವತ್ತೆಂಟು ದಟ್ ಈಸ್ ತ್ರೀ ಹಂಡ್ರೆಡ್ ಥರ್ಟಿ ಏಯ್ಟ್ ಮಿಲಿಯನ್ ಹೆಣ್ಮಕ್ಕಳು ಪ್ರತಿ ತಿಂಗಳು ಪೀರಿಯಡ್ಸಲ್ಲಿ ಇರ್ತಾರೆ ಆನ್ ಆ್ಯನ್ ಆ್ಯಾವ್ರೇಜ್ ಒಂದು ಮಹಿಳೆ ಒಂದು ಪೀರಿಯಡ್ ಸೈಕಲಲ್ಲಿ ಎಂಟು ಸ್ಯಾನಿಟ್ರಿ ಪ್ಯಾಡ್ಸ್ ಯೂಸ್ ಮಾಡ್ತಾರೆ ಈ ಮೂರುನೂರ ಮೂವತ್ತು ಆರು ಮಿಲಿಯನ್ ಜನರಲ್ಲಿ ಬರೀ ಥರ್ಟಿ ಸಿಕ್ಸ್ ಮೆಂಬರ್ಸ್ ಮಾತ್ರ ಸ್ಯಾನಿಟ್ರಿ ಪ್ಯಾಡ್ಸ್ ಯೂಸ್ ಮಾಡ್ತಾರೆ ಬಾಕಿಯವರೆಲ್ಲ ಟ್ಯಾಂಪೋನ್ಸು ಅಥವಾ ರೀಯೂಸೆಬಲ್ ಸ್ಯಾನಿಟ್ರಿ ಪ್ಯಾಡ್ಸು ಅಥವಾ ಮೆನ್ಸ್ಟಲ್ ಕಪ್ಸು ಇದನ್ನೆಲ್ಲ ಯೂಸ್ ಮಾಡ್ತಾರೆ ಸೊ ಆನ್ ಆ್ಯನ್ ಆ್ಯಾವ್ರೇಜ್ ಎಂಟು ಸ್ಯಾನಿಟ್ರಿ ಪ್ಯಾಡ್ ಒಂದು ಮಹಿಳೆ ತನ್ನ ಮೆನ್ಸ್ಟ್ರಲ್ ಸೈಕಲಲ್ಲಿ ಯೂಸ್ ಮಾಡ್ತಾರೆ ಸುಮಾರು ನೂರ ಇಪ್ಪತ್ತೊಂದು ಮಿಲಿಯನ್ ಜನ ಪ್ಯಾಡ್ಸ್ನ ಯೂಸ್ ಮಾಡ್ತಾರೆ ಸೊ ಒನ್ ಟ್ವೆಂಟಿ ಒನ್ ಮಿಲಿಯನ್ ಇಂಟು ಏಟ್ ಆನ್ ಆ್ಯನ್ ಆವ್ರೇಜ್ ಒಂದು ತಿಂಗಳಿಗೆ ಒಂದು ಬಿಲಿಯನ್ ಪ್ಯಾಡ್ಸ್ ಯೂಸ್ ಆಗ್ತದೆ ವರ್ಷಕ್ಕೆ ಹನ್ನೆರಡು ಬಿಲಿಯನ್ ಪ್ಯಾಡ್ಸ್ ಯೂಸ್ ಆಗ್ತದೆ ಸೊ ಇಷ್ಟೊಂದು ಪ್ಯಾಡ್ಸ್ನ ಯಾವ ಥರ ಡಿಸ್ಪೋಸ್ ಮಾಡ್ತಾರೆ ನಿಮಗೆ ನಿಮ್ಗಳಿಗೆ ಗೊತ್ತಿರೋಂಗೆ ತುಂಬ ಅಪಾರ್ಟ್ಮೆಂಟ್ಗಳಲ್ಲೆಲ್ಲ ಕಂಪ್ಲೇಂಟ್ಸ್ ಇದೆ ಪೈಪ್ ಬ್ಲಾಕ್ ಆಗಿದೆ ಸ್ಯಾನಿಟ್ರಿ ಪ್ಯಾಡ್ಸ್ ಪೈಪಲ್ಲಿ ಸಿಕ್ಕಿದೆ ಸೊ ಯೂಸ್ ಮಾಡಿರೋ ಸ್ಯಾನಿಟ್ರಿ ಪ್ಯಾಡ್ಸ್ನ ಫ್ಲಶ್ ಮಾಡ್ತಾರೆ ಟಾಯ್ಲೆಟ್ಸಲ್ಲಿ ಅದನ್ನು ದಯವಿಟ್ಟು ಅವಾಯ್ಡ್ ಮಾಡಿ ಇದರಿಂದ ಸ್ಯಾನಿಟ್ರಿ ಪ್ಯಾಡ್ಸು ಹಾಗಂಗೆ ಡಿಸ್ಪೋಸ್ ಮಾಡೋದ್ರಿಂದ ವಾಟರ್ ಪೊಲ್ಯೂಷನ್ ಆಗುತ್ತೆ ಲ್ಯಾಂಡ್ ಫಿಲ್ಸ್ ಪೊಲ್ಯೂಷನ್ ಆಗುತ್ತೆ ಸೊ ಇವಾಗ ಈ ಥರದಲ್ಲಿ ಏನು ಮಾಡಬೇಕು ಎಲ್ಲರಿಗೂ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಬೇರೆ ಬೇರೆ ಬಿನ್ಸ್ ಇರುತ್ತೆ ಎಲ್ಲ ಅಪಾರ್ಟ್ಮೆಂಟ್ಸಲ್ಲೂ ಅಥವಾ ದೊಡ್ಡ ಬಿಲ್ಡಿಂಗ್ಸಲ್ಲಿ ಸ್ವಂತ ಮನೆಯಲ್ಲಾದರೂ ನೀವು ಇದನ್ನು ಫಾಲೋ ಮಾಡ್ಬೋದು ಸ್ಯಾನಿಟ್ರಿ ಪ್ಯಾಡ್ಸ್ನ ಪೇಪರಲ್ಲಿ ವ್ರ್ಯಾಪ್ ಮಾಡಿಬಿಟ್ಟು ಸರಿಯಾದ ಡಸ್ಟ್ಬಿನ್ಗೆ ಹಾಕಿ ಒಂದು ಎರಡನೇದ್ದು ರೀಯೂಸಿಬಲ್ ಸ್ಯಾನಿಟ್ರಿ ಪ್ಯಾಡ್ಸ್ ಬರುತ್ತೆ ರೀಯೂಸಿಬಲ್ ಕಪ್ಸ್ ಬರುತ್ತೆ ಆ ಥರದನ್ನು ಬಳಕೆ ಮಾಡಿ ಅದರಿಂದ ಯಾವುದೇ ಥರದ ಡಿಸೀಸಸ್ ಬರಲ್ಲ ಆಮೇಲೆ ಮೂರನೇದು ಇನ್ಸಿನರೇಟರ್ಸ್ ಅಂತ ಸಿಗುತ್ತೆ ಇನ್ಸಿನರೇಟರಲ್ಲಿ ಯೂಶಲಿ ಆರು ಸಾವಿರದ ಆರು ಸಾವಿರದಿಂದ ಸಿಗುತ್ತೆ ಇದು ಮಷೀನ್ನ ತೊಗೊಂಬಂದು ಮನೇಲಿಟ್ಕೋಬಹುದು ನಂಬರ್ ಆಫ್ ಪೀಪಲ್ ಎಷ್ಟು ಜನ ಇದ್ದೀರಾ ಮನೇಲಿ ಅದ್ರ ಬೇಸ್ ಮೇಲೆ ನೀವು ಎಂಥ ದೊಡ್ಡ ಮಷಿನ್ ಬೇಕೋ ಆ ಥರದ್ದನ್ನು ಯೂಸ್ ಮಾಡ್ಕೊಬಹುದು ಆಮೇಲೆ ಇದನ್ನು ಬಿಟ್ಟರೆ ಇನ್ನೊಂದು ಆಪ್ಷನ್ ಏನು ಅಂದರೆ ಭೂಮಿ ಅಗದು ಒಂದು ಮೂರು ಮೂರು ಫೀಟು ಮೂರುವರೆ ಫೀಟ್ ಭೂಮಿ ಬಿಟ್ಟು ಸ್ಯಾನಿಟ್ರಿ ಪ್ಯಾಡ್ಸು ಅದರಲ್ಲಿ ಡಂಪ್ ಮಾಡ್ಬೋದು ಹೂತ್ ಹಾಕ್ಬೋದು ಅಲ್ಲಿಂದ ಈ ಪೊಲ್ಯೂಷನ್ ಕಂಟ್ರೋಲ್ ಆಗುತ್ತೆ ಆಮೇಲೆ ತುಂಬ ಡಿಸೀಸಸ್ ಎಲ್ಲ ಸ್ಪ್ರೆಡ್ ಆಗೋಲ್ಲ ನೀವು ಫ್ಲಶ್ ಮಾಡಿದಾಗ ಆ ಫ್ಲಶ್ ನೀರು ನೀರಿಗೆ ಕಂಟ್ಯಾಮಿನೇಟ್ ಆಗಿ ಅದರಿಂದ ಸೊ ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ ಅನಿಸಿದ್ರೆ ನಿಮ್ಮ ಸುತ್ತಮುತ್ತ ಇರೋವ್ರಿಗೆಲ್ಲರಿಗೂ ಶೇರ್ ಮಾಡಿ ಫಾಲೋ ಮಾಡಿ ಯಾವುದೇ ಥರದ್ದು ಫೀಡ್ಬ್ಯಾಕ್ ಇದ್ದರೆ ದಯವಿಟ್ಟು ಫೀಡ್ಬ್ಯಾಕ್ ಕೊಡಿ ನಾವು ಮುಂದೆ ಬರೋ ವೀಡಿಯೋಸಲ್ಲಿ ತುಂಬ ಈ ಥರದ್ದು ವೆರಿ ಇನ್ಫಾರ್ಮೇಟಿವ್ ಮೆಸೇಜಸ್ನ ಕೊಡೋಣ ಅಂತ ಈ ಒಂದು ವಿಡಿಯೋ ರೆಡಿ ಮಾಡ್ತಾ ಇದ್ದೀನಿ ಸೊ ಇದಕ್ಕೆ ನಿಮ್ಮ ಎಲ್ಲರ ಸಪೋರ್ಟು ಹಾರೈಕೆ ಇರಬೇಕು ನಮಸ್ಕಾರ